ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಪ್ರಮುಖವಾಗಿ ಬೆಂಗಳೂರಲ್ಲಿ ಸ್ವಲ್ಪ ಜೋರು ಈ ಹಬ್ಬದ ಸಂಭ್ರಮ. ಹಾಗಾಗಿ ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಆಮೇಲೆ ಹೂವು ಹಣ್ಣಿನ ರೇಟ್ ಅನ್ನ ಕೂಡ ಕೇಳಕ್ಕಾಗಲ್ಲ ಬಿಡಿ. ಗಗನ ಒಂಥರ ಅತಿ ಹೆಚ್ಚು ಒನ್ ಟು ಡಬಲ್ ಅಲ್ಲ ತ್ರಿಬಲ್ ಎಲ್ಲ ಆಗ್ಬಿಟ್ಟಿದೆ. ಮಾರು ಹೂವಕ್ಕೆ ಅದೆಷ್ಟೋ ದುಡ್ಡು ಹೇಳ್ತಾ ಇದಾರೆ. ಆದ್ರೂ ಕೂಡ ಜನ ಹಬ್ಬ ಮಾಡೋದಂತೂ ಬಿಡಲ್ಲ. ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಹಣ್ಣು ಹೂವು ಖರೀದಿಗೆ ಹೋಲ್ಸೇಲ್ ಆಗಿ ಸಿಗುತ್ತೆ, ಒಂದು 5-10 ರೂಪಾಯಲ್ಲಿ ಕಡಿಮೆ ಸಿಗುತ್ತೆ ಅಂತ ಜನ ಅಲ್ಲಿಗೆ ಸ್ವಲ್ಪ ನುಗ್ಗದ್ ಜಾಸ್ತಿ. ಅದೇ ರೀತಿಯಾಗಿ ಇನ್ನೂ ಹಲವು ಮಾರ್ಕೆಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಯೂ ಕೂಡ ಜನಜಂಗುಳಿ ಜಾಸ್ತಿ, ಬಟ್ ಇಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಿ ಬೆಳಗ್ಗೆ ಈಗ 6-6:30 ಸಮಯ, ಬಟ್ 5:30 ಜನ ಶುರು. ಅಲ್ಲಿ ಎಷ್ಟರ ಮಟ್ಟಿಗೆ ಯಾವುದೋ ಒಂದು ಜಾತ್ರೆಗೆ ಸೇರಿದಂಗೆ ಸೇರಿಬಿಟ್ಟಿದ್ದಾರೆ. ಆಮೇಲೆ ಬಣ್ಣ ಬಣ್ಣದ ಹೂವಿನ ಹಾರಗಳು, ಹಣ್ಣುಗಳು, ತರತರದ ಹಣ್ಣುಗಳು, ಜನರ ಖರೀದಿ ಎಲ್ಲವೂ ಕೂಡ ಜೋರಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಲೋಕೇಶ್. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಥವಾ ವ್ಯಾಪಾರ ವಹಿವಾಟು ಹೆಂಗಿದೆ ನೀವಿರೋ ಜಾಗದಲ್ಲಿ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ನಾನೀಗ ಪ್ರೆಸೆಂಟ್ ಕೆಆರ್ ಮಾರ್ಕೆಟ್ ಬಳಿದೀನಿ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ವಸ್ತುಗಳ ಖರೀದಿಯ ಭರಾಟೆ ಜೋರಾಗಿರ್ತಕ್ಕಂಥದ್ದು. ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಗಮನಿಸಬಹುದಾಗಿದೆ, ಇದು ಕೆಆರ್ ಮಾರ್ಕೆಟ್ ಅಥವಾ ಯಾವ್ದಾರ ಜಾತ್ರೆ ನಡೀತಾ ಇದೆ ಎನ್ನುವಂಥ ಸನ್ನಿವೇಶ ಇಲ್ಲಿ ಉದ್ಭವ ಆಗಿರುವಂಥದ್ದು. ಖಂಡಿತವಾಗೂ ಹಬ್ಬದ ವಸ್ತುಗಳ ಹೂವು ಹಣ್ಣು ತರಕಾರಿ ಬಾಳೆದಿಂಡು ಮಾವಿನ ಸೊಪ್ಪು ಬೇಕಾದಂತಹ ವಸ್ತುಗಳನ್ನು ಕೊಂಡುಕೊಳ್ಳಲು ಬೆಳ್ಳಂ ಬೆಳಗ್ಗೆನೆ ಜನ ಕೆಆರ್ ಮಾರ್ಕೆಟ್ನಲ್ಲಿ ಮುಗಿಬಿದ್ದಿರತಕ್ಕಂಥದ್ದು. ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ತಾವು ಗಮನಿಸ್ತಾ ಹೋಗ್ತಾ ಇದ್ರ ಒಂದಿಂಚು ಜಾಗ ಕೂಡ ನಮಗೆಲ್ಲ ಕಂಡು ಬರಲ್ಲ, ಅಷ್ಟು ಜನ ಹೆಜ್ಜೆ ಇಡೋದಕ್ಕೂ ಸಾಧ್ಯ ಆಗದೆ ಇರುವಂತಹಷ್ಟು ಜನ ಸೇರಿರುವಂಥದ್ದು. ಇದೇ ಉದ್ದಕ್ಕೆ ಅವಿನೂರು ಅಡಿಗೆ ಹೋಗುತ್ತೆ ರಸ್ತೆ, ಆ ರಸ್ತೆ ಉದ್ದಕ್ಕೂ ಕೂಡ ಜನರೇ ಕಾಣ್ತಾ ಇದ್ರೆ ಹೊರತು ಇಲ್ಲಿ ಕೂಡ ಒಂದಿಷ್ಟು ನೆಲ ಆಗಲಿ ಗ್ಯಾಪ್ ಆಗಲಿ ಕಾಣ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ಜನ ಹಬ್ಬವನ್ನು ಆಚರಣೆ ಮಾಡಲು ಎಲ್ಲ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಬೆಳಗಿನ ಜಾವ 4 ಗಂಟೆಯಿಂದನೇ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ವಾತಾವರಣ ತುಂಬಿರುವಂಥದ್ದು. ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ. ಹಬ್ಬ ಇರುವ ಕಾರಣದಿಂದಾಗಿ ಒಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. 30-40% ಅಷ್ಟು ಹೂವು ಹಣ್ಣು ತರಕಾರಿಗಳು ಬೆಲೆ ಏರಿಕೆ ಆಗಿರುವಂಥದ್ದು. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಜನ ಹಬ್ಬವನ್ನು ಆಚರಣೆ ಮಾಡಬೇಕು, ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕೊರೋನಾದಿಂದಾಗಿ ಕಡಿಮೆ ಇತ್ತು ಸಂಭ್ರಮಾಚರಣೆ, ಕೊರೋನಾ ಕಡಿಮೆ ಆಗಿದೆ. ಆ ಕಾರಣದಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕು ಅಂತ ಜನ ಮಾರ್ಕೆಟ್ನಲ್ಲಿ ಹಬ್ಬ ವಸ್ತುಗಳ ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿರುವಂತದ್ದು ವಿದ್ಯಾ. ಲೋಕೇಶ್, ಆಮೇಲೆ ಕಳೆದ 2 ವರ್ಷಗಳು ಸ್ವಲ್ಪ ಹಬ್ಬ ಮಂಕಾಗಿತ್ತು ಕಾರಣ ಕರೋನಾ. ಈ ಸಲ ಒಂಥರ ಜನ ಸೇಡಿಗೆ ಬಿದ್ದಂಗೆ ಕಾಣಿಸ್ತಿದಾರಲ್ವಾ? ಎಲ್ಲಿ ಒಂದು ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ, ಒಂದು ಹೆಜ್ಜೆಗೂ. ಆ ರೀತಿಯಾಗಿ ಜನ ಸೇರಿದಾರಲ್ಲ. ಆಮೇಲೆ ಇದು ವರ್ಷ ಸಾಮಾನ್ಯನ ಅಂತ ಕಳೆದ 2 ವರ್ಷಗಳನ್ನ ಬಿಟ್ಟುಬಿಟ್ರೆ ಆ ಕಡೆ. ಖಂಡಿತವಾಗ ಕಳೆದ 2 ವರ್ಷಗಳಿಂದ ಹಬ್ಬದ ಆಚರಣೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಂಕಾಗಿತ್ತು. ಯಾಕೆಂದ್ರೆ ಕೋವಿಡ್ ಇರೋ ಕಾರಣದಿಂದಾಗಿ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗೆಲ್ಲವೂ ಕೂಡ ಕಡಿಮೆ ಆಗಿದೆ. ಆರೋಗ್ಯ ಕರ್ನಾಟಕ ಕೂಡ ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗಿದೆ. ಈ ನಿಟ್ಟಿನಲ್ಲಿ ಜನ ಎಂದಿನಂತೆ ಸಂಪ್ರದಾಯಸ್ಥವಾಗಿ ಯಾವ ರೀತಿ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಅದೇ ಮಾದರಿಯಲ್ಲಿ ಆಚರಣೆ ಮಾಡಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕೆಆರ್ ಮಾರ್ಕೆಟ್ನ ರಸ್ತೆ ಬದಿ ಏನಿದೆ ಆ ರಸ್ತೆ ಬದಿಗಳಲ್ಲೂ ಕೂಡ ಜನ ಮಾರಾಟವನ್ನು ಮಾಡ್ತಾ ಇರತಕ್ಕಂಥದ್ದು, ಅಗತ್ಯ ವಸ್ತುಗಳನ್ನು ಕೊಟ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಕೂಡ ಪೊಲೀಸರು ಸ್ಥಳದಲ್ಲೇ ಮೊಕ್ಕ ಮೂಡಿರುವುದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಜನರಿಗೆ ಅರಿವು ಮೂಡಿಸೋದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಪರ್ಸುಗಳು ನಿಮ್ಮ ಜೋಪಾನವಾಗಿ ಇಟ್ಕೊಳ್ಳಿ, ಅಗತ್ಯ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ, ಇಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆಯಿಂದಿರಿ ಅಂತೇಳಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇರೋದು ಕೂಡ ಇಲ್ಲಿ ಸ್ಥಳದಲ್ಲೇ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಲೂ ಕೂಡ ಇಲ್ಲಿನ ಕಣ್ಗಾವಲಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಮಾರ್ಕೆಟ್ನ ಸುತ್ತವೆಲ್ಲವೂ ಕೂಡ ಹೂವು ಹಣ್ಣು ತರಕಾರಿಗಳ ವ್ಯಾಪಾರ ಇದೆ, ಜೋರಾಗಿದೆ. ಕೆಲವೊಂದು ರಸ್ತೆಗಳನ್ನು ಕ್ಲೋಸ್ ಮಾಡಿದ್ದಾರೆ, ಅದನ್ನು ಇಲ್ಲಿ ತೋರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು
ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಆಗಿ ಅವಿನ್ಯೂ ರೋಡ್ ಕಡೆಗೆ ಇರ್ಬೋದು, ಈ ಕಡೆ ಎಸ್ ಪಿ ರೋಡ್ ಕಡೆಗೆ ಹೋಗ್ತಕ್ಕಂತ ಜಾಗ ಇರ್ಬೋದು, ಅದಲ್ಲದೇ ಕೆ ಆರ್ ಮಾರ್ಕೆಟ್ ನ ಒಳಗಡೆ ತರಕಾರಿ ಮಾರ್ಕೆಟ್ ಏನಿದೆ ಆ ತರಕಾರಿ ಮಾರ್ಕೆಟ್ ನ ಒಳಗಡೆಗೆ ಹೋಗ್ತಕ್ಕಂಥ ಜಾಗ, ಮೂರೂ ಕಡೆಗಳಲ್ಲೂ ಕೂಡ ಜನ ಸೇರ್ಕೊಂಡಿದ್ರೆ ಎಲ್ಲಿಯೂ ಕೂಡ ಒಂದು ವೆಹಿಕಲ್ ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ, ಜನರು ಕೂಡ ಒಂದು ಹೆಜ್ಜೆ ಇಡಲಿಕ್ಕೆ ಗ್ಯಾಪ್ ಇರದಷ್ಟು ಜನ ಸೇರ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಜನ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು, ಬೇಕಾದಂತಹ ಹಬ್ಬದ ವಸ್ತುಗಳನ್ನ ಈಗಾಗಲೇ ನಿನ್ನೆಯಿಂದನೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಾಪಾರ ವ್ಯವಹಾರ ಮುಂಜಾನೆ 3 ಗಂಟೆಯಿಂದನೇ ಶುರುವಾಗಿದೆ, ಹಾಗಾಗಿ ಜನರು ಕೂಡ ಬೇಕಾದಂತಹ ವಸ್ತುಗಳನ್ನು ಕೊಂಡುಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾ ಇರ್ತಕ್ಕಂಥದ್ದು, ಬಾಳೆದಿಂಡು, ಮಾವಿನಕಾಯಿ, ಮಾವಿನ ಸೊಪ್ಪು, ಈ ರೀತಿಯಾದಂತಹ ಅಗತ್ಯ ವಸ್ತುಗಳನ್ನ ಕೊಂಡುಕೊಂಡು ತೆರಳ್ತಾ ಇರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಮಾರ್ಕೆಟ್ ನ ಚಿತ್ರಣ ನಿಜಕ್ಕೂ ಒಂದ್ ರೀತಿ ಜಾತ್ರೆ ಅಂತ ಕಾಣಿಸ್ತಾ ಹೋಗ್ತಾ ಇದೆ. ಅದ್ದೂರಿಯಾಗಿ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜನ ಸಜ್ಜಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾರ್ಕೆಟ್ ನ ಯಾವ ಭಾಗಗಳಲ್ಲಿ ನೋಡಿದ್ರು ಕೂಡ ಜನರೇ ಕಾಣ್ತಾ ಇದ್ದಾರೆ ಹೊರತು ಒಂದಿಂಚಿಷ್ಟು ಗ್ಯಾಪ್ ಕಾಣ್ತಾ ಇಲ್ಲ. ಒಟ್ಟಾರೆ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಜನ ಅದ್ದೂರಿಯಾಗಿ ರೆಡಿ ಆಗ್ತಾ ಇದ್ದಾರೆ. ವರ ಮಹಾಲಕ್ಷ್ಮಿಯನ್ನ ವೆಲ್ಕಮ್ ಮಾಡಲಿಕ್ಕೆ ಸಜ್ಜಾಗಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಲೋಕೇಶ್ ಮಾಹಿತಿಗೆ.